ಎರಡು ದಿನದಿಂದ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಕಾರಣ ನಿಮಗೆ ಎಲ್ರಿಗೂ ಗೊತ್ತಿದೆ, 29ನೇ ತಾರೀಕು ನಮ್ಮ ಕರುನಾಡಿನಲ್ಲಿ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮೆಲ್ಲರ ನೆಚ್ಚಿನ ನಟ, ಗಾಯಕ ಅಂತ ಕೂಡ ಹೇಳ್ಬೋದು, ಪುನೀತ್ ಸರ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ವಿ ಮಿಸ್ ಯು ಅಪ್ಪು ಸರ್. ಮನೆದೆ ಬರಾಣಿ ನೆರಳಾಗುತ್ತೀನಿ, ಹೆಸರಿಲ್ಲದಿರೋ ಬಂಧುವೆ ಜನುಮಾಂತರದ ಬಂಧುವೆ. ಫ್ರೆಂಡ್ಸ್, ಇವತ್ತು ನಾವು KR ನಗರ ಹೋಗ್ತಿದ್ದೀವಿ ಅತ್ತೆ ಮಾವನ್ನ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು. ಅಥರ್ವ ಮನೆಯಲ್ಲೇ ಇದ್ದಾನೆ, ಅವನು ಹಾಗೆ ಮಲ್ಕೊತಾ ಇದ್ದ, ಅದಕ್ಕೆ ಅವನ್ನ ಅಲ್ಲೇ ಬಿಟ್ಟು ಬಂದ್ವಿ. ಹಾಗೆ ಟಿಫನ್ ಮಾಡಿರಲಿಲ್ಲ ನಾವು. ಸೊ ಶ್ರೀನಿಧಿ ವೆಜ್ ಹೋಟೆಲಿಗೆ ಬಂದ್ವಿ. ನಾನು ಆನಿಯನ್ ದೋಸೆ ತಗೊಂಡೆ, ನವೀನ್ ಇಡ್ಲಿ ತಗೋತೀನಿ ಅಂತ ಅಂದ್ಬಿಟ್ಟು ಇಡ್ಲಿ ತೊಗೊಂಡ್ರು. ಅವರು ತುಂಬಾ ಚೆನ್ನಾಗಿದೆ ಈ ಹೋಟೆಲಲ್ಲಿ, ಫುಡ್ಡು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ವೆಜ್ ಮಾತ್ರ ಇಲ್ಲಿ. ಈಗ ಹೊರಟಿದ್ದೀವಿ, KR ನಗರ ಬಂದ್ವಿ. ಫ್ರೆಂಡ್ಸ್, ನನಗೆ ಮೋಜ್ ಕಡೆಯಿಂದ ಒಂದು ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ ದಿವಾಲಿಗೆ ಅಂತ ಹೇಳಿ. ಸೊ ಇದು ದಿವಾಲಿ ಗಿಫ್ಟು. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಎರಡು ಗಿಫ್ಟ್ ಬಾಕ್ಸ್ ಇದೆ, ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ದಿವಾಲಿ ಇರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಲೈಟ್ಸ್ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಈ ದಿವಾಲಿ ಒಂಥರ ಮೆಮೊರೇಬಲ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಥರದ್ದು ಇರಲಿಲ್ಲ, ಚಿಕ್ಕ ಚಿಕ್ಕ ಲೈಟ್ಸ್ ಇತ್ತು, ಬಟ್ ಈ ಥರ ಡಿಫ್ರೆಂಟ್ ಆಗಿರೋ ಲೈಟ್ಸ್ ಇರಲಿಲ್ಲ. ಮೋಜೋರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಫ್ರೆಂಡ್ಸ್, ಇನ್ನೂ ಒಂದು ಗಿಫ್ಟ್ ಇದೆ, ಅದೇನು ಅಂತ ನೋಡೋಣ. ಚಾಕ್ಲೇಟ್ ಬಾಕ್ಸ್ ಕಳಿಸಿದ್ದಾರೆ. ಟೂ ಪ್ಯಾಕ್ಸ್ ಇದೆ. ಥ್ಯಾಂಕ್ ಯು ಮೋಜ್ for sending this gift. Thank you so much.